ರಾಜ್ಯದಲ್ಲಿ ಈಗಾಗಲೇ ರಂಗೇರಿದೆ ಉಪ ಸಮರ ಮೂರು ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತಾ ಇದೆ ಆದ್ರೆ ಈ ಮೂರು ಕ್ಷೇತ್ರಗಳಲ್ಲೂ ಕೂಡ ಮೂರು ಪಕ್ಷಗಳ ನಾಯಕರು ಹಿಂದೆ ರಾಜೀನಾಮೆಯನ್ನ ಕೊಟ್ಟಿರೋದು ಹಾಗಾಗಿ ರಾಜ್ಯದಲ್ಲಿ ಮೈತ್ರಿ ನಾಯಕರಿಗೆ ಈಗ ಚನ್ನಪಟ್ಟಣ ಪಟ್ಟಣ ಟಿಕೆಟ್ ದೊಡ್ಡ ಸವಾಲಾಗಿ ಹೋಗಿದೆ ಈಗ ಅಲ್ಲ ಕಳೆದ ಹಲವು ತಿಂಗಳಿಂದಲೂ ಈ ವಿಚಾರ ಬಂದಾಗ ಯಾರಿಗೆ ಟಿಕೆಟ್ ಕೊಡೋದು ಯಾರನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡೋದು ಅನ್ನೋದೇ ದೊಡ್ಡ ಸವಾಲ್ ಸಿಪಿ ಯೋಗೇಶ್ವರ್ ಹೇಳ್ಕೊಂಡು ಬರ್ತಾನೆ ಇದ್ದಾರೆ ನಾನೇ ಎನ್ ಡಿ ಎ ಅಭ್ಯರ್ಥಿ ಅಭ್ಯರ್ಥಿ ಅಂತ ಹೇಳಿ ಆದ್ರೆ ಕುಮಾರಸ್ವಾಮಿ ಅವರು ಈಗ ಮೊನ್ನೆ ಕೂಡ ಹೇಳ್ತಾ ಇದ್ರು ನಾನು ಅಭ್ಯರ್ಥಿ ಅಂತ ಹೇಳಿ ಆದ್ರೆ ನಿಖಿಲ್ ಕುಮಾರಸ್ವಾಮಿಯವನ್ನ ನಿಲ್ಲಿಸ್ತಾರಾ ಅಥವಾ ಈಗ ಅಲ್ಲಿ ಮುತ್ತು ಅವರ ಹೆಸರು ಕೇಳಿ ಬರ್ತಾ ಇದೆ ಅವರನ್ನ ಇಲ್ಲಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡ್ತಾರ ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇದೆ ನಾನು ಎನ್ ಡಿ ಎ ಅಭ್ಯರ್ಥಿ ಆಗಿರ್ತೇನೆ ಅಂತ ಯೋಗೇಶ್ವರ್ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಎನ್ ಡಿ ಎ ಅಭ್ಯರ್ಥಿನೇ ನಿಲ್ಲೋದು ಅಂತ ಹೇಳ್ತಾ ಇದ್ದಾರೆ ಆದರೆ ಜೆ ಡಿ ಎಸ್ಗೆ ಅದು ಸೀಮಿತ ಆಗ್ತಾ ಇದೆ ಸೀಮಿತ ಮಾಡ್ತಾ ಇರುವಂತದ್ದು ಬಿಜೆಪಿ ನಾಯಕರು ಬಿಕಾಸ್ ಜೆಡಿಎಸ್ ಇಂದ ಗೆದ್ದಿದ್ದು ಕುಮಾರಸ್ವಾಮಿಯವರು ಸೊ ಹೀಗಾಗಿ ಅವರ ನಿರ್ಧಾರ ಅಂತ ಹೇಳ್ತಾ ಇದ್ದಾರೆ ಇಷ್ಟು ದಿನ ಮೊನ್ನೆ ಅಷ್ಟೇ ಕೂಡ ಸಿ ಪಿ ಯೋಗೇಶ್ವರ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಬಿ ಜೆ ಪಿಗೆ ಜೆ ಡಿ ಎಸ್ ಅನಿವಾರ್ಯ ಅಲ್ಲ ಜೆ ಡಿ ಎಸ್ಗೆ ಬಿ ಜೆ ಪಿ ಅನಿವಾರ್ಯ ಒಕ್ಕಲಿಗ ನಾಯಕರನ್ನ ತುಳಿಯುವಂಥ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾತನಾಡ್ ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನೆಲ್ಲ ಮಾಡ್ತಾ ಇದ್ರು ಆದರೆ ಇವತ್ತು ಕಂಪ್ಲೀಟ್ ಆಗಿ ಏಟನ್ನು ಹೊಡೆದಂತೆ ಕಾಣಿಸ್ತಾ ಇತ್ತು ಇಲ್ಲ ಅವರು ಬೆಂಗಳೂರಿಗೆ ಬಂದ ಮೇಲೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಅಭ್ಯರ್ಥಿ ಹೆಸರು ಘೋಷಣೆ ಆಗುತ್ತೆ ನನ್ನನ್ನೇ ಅಭ್ಯರ್ಥಿಯನ್ನಾಗಿ ಮಾಡಲಾಗುತ್ತೆ ಅನ್ನುವಂಥ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಆ್ಯಕ್ಚುಲಿ ಇವತ್ತು ಅವರು ಬಂಡಾಯವಾಗಿ ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲಿ ಟಿಕೆಟ್ ಸಿಗದೆ ಹೋದ್ರೆ ಒಂದು ಘೋಷಣೆಯನ್ನ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಇಲ್ಲೋ ಒಂದ್ ಕಡೆ ಅಂಡ್ ವಾಚ್ ಅನ್ನುವ ರೀತಿಯಲ್ಲಿ ಇದೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಏನು ಅನ್ನುವಂತ ಅಂತಿಮ ನಿರ್ಧಾರ ಹೊರಬರುತ್ತಲ್ಲ ಸೊ ಹೀಗಾಗಿ ಕಾಯ್ತಾ ಇದ್ದಾರೆ ಯೋಗೇಶ್ವರ್ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಯಾಗಿ ನೂರಕ್ಕೆ ನೂರು ಭಾಗ ನಾನು ನಿಮ್ಮ ಮುಂದೆ ಬರ್ತೀನಿ ಯಾವುದೇ ಅನುಮಾನ ಇಲ್ಲ ಕುಮಾರಸ್ವಾಮಿ ಅವರು ಇವತ್ತು ಬೆಂಗಳೂರು ಬರ್ತಾರೆ ನಾವು ನಾಯಕರು ಅವರೆಲ್ಲ ಸೇರಿ ಮಾತಾಡ್ತಾರೆ ನಾಳೆ ನಾಳೆ ಎರಡು ಮೂರು ದಿವಸದಲ್ಲಿ ಅದು ಅನೌನ್ಸ್ ಮಾಡಲೇಬೇಕು ಅನೌನ್ಸ್ ಆಗ್ತದೆ ಇನ್ನು ಚನ್ನಪಟ್ಟಣ ಟಿಕೆಟ್ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಜೊತೆ ಚರ್ಚಿಸಿದ್ದೇವೆ ಅಂತ ಹೇಳಿ ಬೆಂಗಳೂರಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯೋಗೇಶ್ವರ್ ಸ್ಪರ್ಧೆಯ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರ ಬಳಿ ಕೇಳಿದ್ವಿ ಅನ್ನೋದು ಈಗ ಬೊಮ್ಮಾಯಿ ಅವರ ಮಾತು ಯಾಕಂತ ಹೇಳಿದ್ರೆ ಇದು ಜೆಡಿಎಸ್ ನ ಕ್ಷೇತ್ರ ಅನ್ನೋದನ್ನ ಅವರು ಕೂಡ ಹೇಳ್ತಾನೆ ಇದ್ದಾರೆ ಆದ್ರೆ ಯೋಗೇಶ್ವರ್ ಸ್ಪರ್ಧೆಯ ಬಗ್ಗೆ ಈಗ ಎಚ್ ಡಿ ಕೆ ಕ್ಷೇತ್ರ ಆಗಿರೋದ್ರಿಂದ ಎಚ್ ಡಿ ಕೆನೇ ಇಲ್ಲಿ ತೀರ್ಮಾನ ಮಾಡಬೇಕು ಅನ್ನೋದು ಮಾಜಿ ಸಿಎಂ ಆಗಿರುವಂತಹ ಬಸವರಾಜ್ ಬೊಮ್ಮಯ್ಯವರ ಹೇಳಿಕೆ ಪ್ರಮುಖವಾಗಿ ಎನ್ ಡಿ ಅಂದ್ರೆ ಸಿ ಪಿ ಯೋಗೇಶ್ವರ್ ಅವ್ರನ್ನ ಮನವೊಲಿಸಿ ಏನಾದ್ರೂ ಜೆ ಡಿ ಎಸ್ ನಾಯಕರು ಅವ್ರ ಕಡೆ ಅಭ್ಯರ್ಥಿ ಕೊಟ್ರೆ ಮಾತ್ರ ಗೆಲ್ಲುವಂತ ಚಾನ್ಸಸ್ ಇರುತ್ತೆ ಇಲ್ಲಾಂದ್ರೆ ಕಾಂಗ್ರೆಸ್ಗೆ ಕೇಕ್ ವಾಕ್ ಆಗುತ್ತೆ ಸಿ ಪಿ ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೆ ಆದ್ರೆ ಜೆ ಡಿ ಎಸ್ನವರು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ಸಾಧ್ಯ ಇಲ್ಲಾಂದ್ರೆ ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಲೆಕ್ಕಾಚಾರಗಳನ್ನ ಇದೆ ಅಕಸ್ಮಾತ್ ಎಲ್ಲಾದ್ರೂ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಿಲ್ಲಿಸಬೇಕು ಅಂತ ಎಚ್ಚರಿಕೆ ನಿರ್ಧಾರ ಮಾಡಿದ್ದೆ ಆದ್ರೆ ಇದೆಲ್ಲವೂ ಕೂಡ ತ್ರಿಕೋನ ಸ್ಪರ್ಧೆಗೆ ಕಾರಣ ಆಗಿ ಡಿ ಕೆ ಶಿವಕುಮಾರ್ ಅವರು ಏನ್ ಪ್ಲಾನ್ ಅನ್ನ ವರ್ಕೌಟ್ ಮಾಡ್ತಾ ಇದ್ರು ಅದೆಲ್ಲವೂ ಕೂಡ ಪ್ಲಸ್ ಆಗುವಂತ ಸಾಧ್ಯತೆ ಇದೆ ಇಲ್ಲಾಂದ್ರೆ ಸಿ ಪಿ ಯೋಗೇಶ್ವರ್ ಅವ್ರನ್ನ ಕಾಂಗ್ರೆಸ್ಗೆ ಅದ್ರ ಬಗ್ಗೆನೂ ಕೂಡ ಚಿಂತನೆ ನಡೀತಾ ಇರುವಂತದ್ದು ಯಾಕಂದ್ರೆ ಸಿ ಪಿ ಯೋಗೇಶ್ವರ್ ಅವರಿಗೆ ಬೇರೆ ಬೇರೆ ಪಕ್ಷಗಳನ್ನ ಬದಲಾಯಿಸುವಂತದ್ದು ಯಾವುದು ಕೂಡ ಹೊಸ್ದಲ್ಲ ಈ ಮುಂಚೆ ಅವ್ರು ನೈಂಟಿ ನೈನ್ ಅಲ್ಲಿ ಗೆದ್ದಿದ್ದು ಪಕ್ಷೇತರವಾಗಿ ಅದಾದ್ಮೇಲೆ ಎರಡು ಬಾರಿ ಕಾಂಗ್ರೆಸ್ ಅದಾದ್ಮೇಲೆ ಬಿಜೆಪಿ ಒಂದ್ ಬಾರಿ ಸಮಾಜವಾದಿ ಪಕ್ಷದಿಂದ ಗೆದ್ದಿದ್ದಾರೆ ಕುಮಾರಸ್ವಾಮಿ ಹತ್ರ ಮಾತಾಡಿದ್ದೀವಿ ಅವರು ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀನಿ ಅಂದಾಗ ಅದು ಅವರ ಅವರೊಂದು ಪ್ರೊಯೋಗೇಟಿವ್ ಅದು ಅವರ ಅಧಿಕಾರ ಮತ್ತು ಅಲ್ಟಿಮೇಟ್ಲಿ ಹೈಕಮಾಂಡ್ ಇವೆಲ್ಲವನ್ನು ಇಟ್ಕೊಂಡೇ ಕುಮಾರಸ್ವಾಮಿ ಜೊತೆಗೆ ಹೈಕಮಾಂಡ್ ಚರ್ಚೆ ಮಾಡಲೇಬೇಕು ಅವ್ರು ಆಯ್ಕೆ ಆಗಿರೋ ಸಿಟ್ಟು ಸೊ ಹೈಕಮಾಂಡು ಕುಮಾರಸ್ವಾಮಿ ಸೇರಿ ಚನ್ನಪಟ್ಟಣದ ತೀರ್ಮಾನವನ್ನು ಮಾಡಿ ನಾವು ಯೋಗೇಶ್ವರ ಪರವಾಗಿ ಹೋದವರು ಅಲ್ವಾ ಹೋಗಿ ಕೂತು ಮಾತನಾಡಿ ಸೆಂಟ್ರಲ್ ಮಿನಿಸ್ಟರ್ ಜೋಶಿಯವರ ಮನೆಯಲ್ಲೇ ಕೂತ್ಕೊಂಡು ಮಾತನಾಡಿದ್ದೀವಿ ಸೊ ಏನು ಪ್ರಯತ್ನ ಮಾಡಬೇಕಲ್ಲ ಮಾಡ್ತಾ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕೃಷ್ಣ ಚನ್ಪಟ್ನ ವಿಚಾರದಲ್ಲಿ ಏನಾಗ್ತಾ ಇದೆ ಅಂತ ಕುಮಾರಸ್ವಾಮಿ ಅವರ ನಿರ್ಧಾರ ಅಂತ ರಾಜ್ಯದ ಬಿಜೆಪಿ ನಾಯಕರು ಹೇಳ್ತಾ ಇದಾರೆ ಬಿಕಾಸ್ ಅವರ ಕ್ಷೇತ್ರ ಅಂತ ಇನ್ನು ಒಂದ್ ಕಡೆ ಮೊನ್ನೆಲ್ಲ ಮಾತನಾಡುವಂತ ಸಂದರ್ಭದಲ್ಲಿ ಯೋಗೇಶ್ವರ್ ಅವರು ಹೇಳ್ತಾ ಇದ್ರು ಜೆ ಡಿ ಎಸ್ಗೆ ಬಿಜೆಪಿ ಅನಿವಾರ್ಯ ನಾಟ್ ಬಿಜೆಪಿಗಲ್ಲ ಒಕ್ಕಲಿಗ ನಾಯಕರನ್ನ ಬಿಜೆಪಿಯಲ್ಲಿರುವಂತಹ ಒಕ್ಕಲಿಗ ನಾಯಕರನ್ನ ಕುಮಾರಸ್ವಾಮಿ ಅವರು ಮುಗಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನು ಮಾಡ್ತಾ ಇದ್ರು ಇವತ್ತು ಕಂಪ್ಲೀಟ್ಲಿ ಟರ್ನ್ ಆದಂತೆ ಕಾಣಿಸ್ತಾ ಇದೆ ಇಲ್ಲೊಂದ್ ಕಡೆ ಭರವಸೆ ಸಿಕ್ಕಿದ್ಯಾ ಟಿಕೆಟ್ ಸಿಗೋದ್ರ ಬಗ್ಗೆ ಋತುಪರಾಜಲ್ಲಿ ಎಲ್ಲ ಎಲ್ಲೊಂದು ಕಡೆ ಕುಮಾರಸ್ವಾಮಿ ಅವರಿಗೆ ಎಚ್ಚರಿಕೆಯನ್ನು ಯೋಗೇಶ್ ಕೊಟ್ಟಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕಂದರೆ ಈಗಾಗಲೇ ಉಪ ಉಪಚುನಾವಣೆಯಲ್ಲಿ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಯೋಗೇಶ್ವರ್ ಅವರು ಇದ್ದಾರೆ ಕಾರಣ ಏನು ಅಂತಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ ಪ್ರಮುಖವಾಗಿ ಗ್ರಾಮಾಂತರ ಅಭ್ಯರ್ಥಿ ಮಂಜುನಾಥ್ ಅವರ ಗೆಲ್ಲೋದಕ್ಕೆ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ರು ಮತ್ತೆ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿ ಆಗೋದಕ್ಕೆ ಪ್ರಮುಖವಾದಂತಹ ಕಾರಣಕರ್ತರೆ ಸಿಪಿ ಯೋಗೇಶ್ವರ್ ಅವರು ಈಗ ಆ ಒಂದು ಋಣವನ್ನು ಎಲ್ಲ ಒಂದು ಕಡೆ ತೀರಿಸಬೇಕು ಅನ್ನೋದು ಡಿಮ್ಯಾಂಡ್ ಅನ್ನು ಅವರು ಅವರವರು ಪರೋಕ್ಷವಾಗಿ ಮಾಡ್ತಾ ಇದ್ದಾರೆ ಆದರೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ವಿ ಕುಮಾರಸ್ವಾಮಿ ಅವರು ಇನ್ನೂ ಯಾವುದೇ ರೀತಿಯಿಂದ ನಿಧನವನ್ನ ಮಾಡಿಲ್ಲ ಎಲ್ಲೋ ಒಂದ್ ಕಡೆ ಪರೋಕ್ಷವಾಗಿ ಪುತ್ರನನ್ನ ಕಣಕ್ಕಿಳಿಸುವ ನಿಟ್ಟಿನಲ್ಲಿ ಮೂರನೇ ಬಾರಿಗೆ ಅಗ್ನಿ ಪರೀಕ್ಷೆಗೆ ಅವರನ್ನ ಧುಮಿಸುವ ನಿಟ್ಟಿನಲ್ಲಿ ತಂದುಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲೋ ಒಂದ್ ಕಡೆ ಈಗಿನ ಪರಿಸ್ಥಿತಿಯಲ್ಲಿ ನಾನು ಸ್ಪರ್ಧೆ ಮಾಡಿದ್ರೆ ಒಳ್ಳೇದಲ್ಲ ಅನ್ನೋದು ಮನಸ್ಥಿತಿಗೆ ಬಂದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಮನಸ್ಸನ್ನ ಮಾಡ್ತಾ ಇಲ್ಲ ಆದ್ರೆ ಕುಮಾರಸ್ವಾಮಿ ಅವರ ಬಂಧನಕ್ಕೋಸ್ಕರವಾಗಿ ಅಂತಿಮವಾಗಿ ಕಣಕ್ಕಿಡುವಂತ ಸಾಧ್ಯತೆ ಕೂಡ ಇರುವಂತದ್ದು ಆ ಕಾರಣಕ್ಕೋಸ್ಕರವಾಗಿ ನಿಖಿಲ್ ಅವರು ಎಲ್ಲಿ ಸ್ಪರ್ಧೆ ಮಾಡ್ಬಿಡ್ತಾರೋ ನಮ್ಗೆ ಟಿಕೆಟ್ ಕೈ ತಪ್ಪುತ್ತೋ ಅನ್ನೋ ಒಂದು ಆತಂಕದಲ್ಲಿ ಸಿಪಿ ಯೋಗೇಶ್ವರ್ ಅವರು ಕಾರ್ಯಕರ್ತರ ಸಭೆಯನ್ನ ಮಾಡುದರ ಮುಖಾಂತರವಾಗಿ ನೂರಕ್ಕೆ ನೂರರಷ್ಟು ನಾನೇ ಎನ್ ಡಿ ಎ ಅಭ್ಯರ್ಥಿ ಆಗ್ತೇನೆ ಅನ್ನೋ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಇದು ವಿಶ್ವಾಸ ಅನುಕಿನ ಮುಂಚಿತವಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಸ್ವಾಮಿ ಅವರಿಗೆ ಒಂದ್ ರೀತಿ ಎಚ್ಚರಿಕೆ ಸಂದೇಶ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ಈಗಾಗಲೇ ಒಂದ್ ವೇಳೆ ಏನಾದ್ರೂ ತನಗೆ ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರೆ ಪರೋಕ್ಷವಾಗಿ ಅಂದ್ರೆ ಬಂಡಾಯವಾಗಿ ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಇಲ್ಲಿ ಒಂದ್ ಕಡೆ ಯೋಗೇಶ್ವರ್ ಬಂಡಾಯವಾಗಿ ಮಾಡಿದ್ರು ಕೂಡ ಕಾಂಗ್ರೆಸ್ ಆಗುತ್ತೆ ಸೊ ಹೀಗಾಗಿ ಆ ಕ್ಷೇತ್ರವನ್ನ ಗೆಲ್ಲಬೇಕು ಅಂದ್ರೆ ಬಿಜೆಪಿ ಜೆಡಿಎಸ್ ನವರು ಒಬ್ಬ ಅಭ್ಯರ್ಥಿ ನಿಂತ್ರೆ ಮಾತ್ರ ಸಾಧ್ಯ ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಸಿ ಪಿ ಯೋಗೇಶ್ವರ್ಗೆ ಟಿಕೆಟ್ ಕೊಟ್ಟಂಗೂ ಆಗ್ಬೇಕು ಜೆಡಿಎಸ್ ಕೂ ಕ್ಷೇತ್ರ ಉಳಿಸ್ಕೊಂಡಂಗ ಆಗ್ಬೇಕು ಅಂದ್ರೆ ಜೆಡಿಎಸ್ ಚಿಹ್ನೆ ಮೇಲೆ ಸಿ ಪಿ ಯೋಗೇಶ್ವರ್ ಅವ್ರನ್ನ ನಿಲ್ಸಿದ್ರೆ ವರ್ಕೌಟ್ ಆಗುವಂತ ಸಾಧ್ಯತೆ ಇದೆ ಇದ್ರ ಬಗ್ಗೆ ಏನಾದ್ರೂ ಮನವೊಲಿಸುವಂತ ಕೆಲಸ ಆಗ್ತಾ ಇದೆಯಾ ಕುಮಾರಸ್ವಾಮಿ ಅವ್ರನ್ನ ಪೃಥ್ವಿರಾಜ್ ಈಗಿನ ಎಲ್ಲ ನೋಡೋದಾದ್ರೆ ಇಲ್ಲ ಒಂದ್ ಕಡೆ ಜೆಡಿಎಸ್ ಕಾಂಗ್ರೆಸ್ಗಿನ್ನ ಕಡಿಮೆ ಅಂತರಕ್ಕೆ ಕುಸಿದಿದೆ ಅನ್ನೋದ್ರ ಬಗ್ಗೆ ಕೂಡ ಈಗ ಆಂತರಿಕ ವರದಿಯಲ್ಲಿ ಬಂದಿರುವಂತದ್ದು ಆ ಕಾರಣಕ್ಕೋಸ್ಕರವಾಗಿ ನೀವು ಹೇಳಿದಂಗೆ ಕುಮಾರಸ್ವಾಮಿ ಅವರ ಮನಸ್ಸನ್ನ ಮಾಡಿದ್ರೆ ಜೆಡಿಎಸ್ ಚಿನ್ನಡಿ ಯೋಗೇಶ್ ಅವರು ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ ಅದ್ರ ಜೊತೆಗೆ ಬಿಜೆಪಿಯರು ಕೂಡ ಸಪೋರ್ಟ್ ಅನ್ನ ಮಾಡಬಹುದು ಆದ್ರೆ ಈಗ ಎಲ್ಲ ಒಂದು ಕಡೆ ಅಲ್ಲಿ ಬಲಿಷ್ಠವಾಗಿರುವಂತದ್ದು ಸದ್ಯದ ಮಟ್ಟಿಗೆ ಯೋಗೇಶ್ವರ್ ಅವರು ಪರವಾಗಿರುವಂತದ್ದು ಆ ಕಾರಣಕ್ಕೋಸ್ಕರವಾಗಿಯೇ ಸಿಪಿ ಯೋಗೇಶ್ವರ್ ಅವರು ಎ ಅಭ್ಯರ್ಥಿ ಆಗ್ತಾರೆ ಮಾತನ್ನ ಹೇಳ್ತಾ ಇರುವಂತದ್ದು ಇದಕ್ಕೆ ಕುಮಾರಸ್ವಾಮಿ ಸ್ವಾಮಿ ಎಷ್ಟು ಮಟ್ಟಿಗೆ ಬೆಂಬಲವನ್ನು ಕೊಡ್ತಾರೆ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಳ್ಳುವಂತದ್ದು ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ದೋಸಿ ನಾಯಕರು ಯಾವ ರೀತಿಯಾಗಿ ಸ್ಟ್ರಾಟರ್ಜಿಯನ್ನ ಮಾಡ್ತಾರೆ ಆ ಒಂದು ಸ್ಟ್ರಾಟರ್ಜಿ ಆಧಾರದ ಮೇಲೆ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವಂತ ಡಿ ಕೆ ಶಿವಕುಮಾರ್ ತಂತ್ರಗಾರಿಕೆಯನ್ನ ಮಾಡ್ತಿರುವಂತದ್ದು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ನೋಡ್ತಾ ಇದ್ದಾರೆ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರ ನಡೆ ಏನಿರುತ್ತೆ ಯೋಗೇಶ್ ಅವರಿಗೆ ಟಿಕೆಟ್ ಮಿಸ್ ಆಗಿ ನೀವು ಹೇಳಿದ ನಿಖಿಲ್ ಸ್ಪರ್ಧೆ ಅಂದ್ರೆ ಇಲ್ಲ ಒಂದ್ ಕಡೆ ಡಿ ಕೆ ಸುರೇಶ್ ಅವರು ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ ಯೋಗೇಶ್ವರ್ ಯೋಗೇಶ್ವರ ಎನ್ ಡಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರೆ ಇಲ್ಲ ಒಂದ್ ಕಡೆ ಡಿ ಕೆ ಸುರೇಶ್ ಅವರ ಬದಲಾಗಿ ಮತ್ತೊಬ್ಬ ಅಭ್ಯರ್ಥಿಯನ್ನು ಕಣಕಳಿಸುವಂತ ನಿಟ್ಟಿನಲ್ಲಿ ಕೂಡ ಒಂದ್ ಕಡೆ ಆಲೋಚನೆ ಮಾಡಿರುವಂತದ್ದು ಸದ್ಯಕ್ಕಂತೂ ಮೈತ್ರಿಯಲ್ಲಿ ದೊಡ್ಡ ಮಟ್ಟದ ಗೊಂದಲ ನಿರ್ಮಾಣ ಆಗಿದೆ ಬಹುಶಃ ಕೇಂದ್ರ ಅವರು ಬೆಂಗಳೂರಿಗೆ ಬಂದ ಕೂಡಲೇ ಕೈಗೊಳ್ಳುವಂತ ಸಾಧ್ಯತೆ ಇದೆ ಅದೇನಾದ್ರೂ ಕೂಡ ಸಿಪಿ ಯೋಗೇಶ್ ಅವರು ಎನ್ಡಿಎ ಅಭ್ಯರ್ಥಿ ಬಂಡಾಯವಾಗಿ ಸ್ಪರ್ಧೆ ಮಾಡಿದ್ರು ಪರವಾಗಿಲ್ಲ ರಾಜ್ಯದ ಬಿಜೆಪಿ ನಾಯಕರಂತೂ ಪರೋಕ್ಷವಾಗಿ ಯೋಗೇಶ್ ಅವರಿಗೆ ಬೆಂಬಲ ಕೊಡುವಂತದ್ದು ಅಲ್ಲಿ ಅವರನ್ನ ಗೆಲ್ಲಿಸುವಂತ ನಿಟ್ಟಿನ ಕೂಡ ಒಂದ್ ಕಡೆ ಕಾರ್ಯತಂತ್ರವನ್ನು ಮಾಡಿರುವಂತದ್ದು ಈಗಾಗಲೇ ಹೈಕಮಾಂಡ್ ನಾಯಕರ ಬಳಿ ಇದೇ ಪ್ರಸ್ತಾವನೆ ಇಟ್ಟಿದ್ದಾರೆ ಯಾಕಂದ್ರೆ ಸದ್ಯದ ಮಾಹಿತಿ ಪ್ರಕಾರವಾಗಿ ಡಿಕೆ ಶಿವಕುಮಾರ್ ಅವರ ಶಕ್ತಿಯನ್ನ ಕುಗ್ಗಿಸಬೇಕು ಅಂತಂದ್ರೆ ಯೋಗೇಶ್ವರ್ ಅವರು ನಿಂತುಕೊಂಡ್ರೆ ಮಾತ್ರ ಸಾಧ್ಯ ಅನ್ನೋ ಒಂದು ರೀತಿ ಮನವರಿಕೆಯನ್ನು ಕೂಡ ಮಾಡಿಕೊಟ್ಟಿರುವಂತದ್ದು ಆ ಕಾರಣಕ್ಕೋಸ್ಕರವಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ನಡೆ ಏನಿರುತ್ತೆ ಆ ಒಂದು ನಡೆದ ಆಧಾರದ ಮೇಲೆ ಮೈತ್ರಿ ಅಭ್ಯರ್ಥಿ ಅಂತಿಮವಾಗಿ ಆಯ್ಕೆ ಆಗುತ್ತೆ ಅದೇನಿದ್ರು ಕೂಡ ಏನಾದ್ರೂ ಕೂಡ ಅಂತಿಮವಾಗಿ ಸಿಪಿ ಪಿ ಅವರು ಮಾತ್ರ ಅಲ್ಲಿ ಸ್ಪರ್ಧೆ ಮಾಡುವಂತದ್ದು ಕಡ ಖಂಡಿತ ಅನ್ನೋದ್ರ ಬಗ್ಗೆ ರಾಜ್ಯ ಬಿಜೆಪಿ ವಲಯದಲ್ಲಿ ಬರ್ತಿರುವಂತದ್ದು ಪೃಥ್ವಿರಾಜ್ ಓಕೆ ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ ನಮಿತಾ ಇಲ್ಲಿ ಏನೇ ಆದ್ರೂ ಕೂಡ ಯೋಗೇಶ್ವರ್ ಅವರ ಸ್ಪರ್ಧೆಯ ಮೇಲೆ ಅಲ್ಲಿನ ಅಭ್ಯರ್ಥಿಗಳ ಸೋಲು ಗೆಲುವು ನಿಂತಿದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಯೋಗೇಶ್ವರ್ ಅವರು ಸ್ಪರ್ಧೆ ಮಾಡಿದ್ರೆ ಬಂಡಾಯವಾಗಿ ಕಾಂಗ್ರೆಸ್ಗೆ ಪ್ಲಸ್ಸು ಯೋಗೇಶ್ವರ್ ಅವರು ಜೆ ಡಿ ಎಸ್ ಸಿಂಬಲ್ ಮೇಲೆ ಏನಾದರೂ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಮಾತ್ರ ನೆಕ್ ಟು ನೆಕ್ ಫೈಟ್ ಅನ್ನು ನೋಡಬಹುದಾಗಿದೆ